ರಾಜ್ಯಾದ್ಯಂತ ಮುಂಗಾರು ಮಳೆ ಕ್ರಮೇಣವಾಗಿ ಎಲ್ಲ ಪ್ರದೇಶಗಳನ್ನು ಆವರಿಸಿಕೊಳ್ತಾ ಇದೆ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ಆಗಸ್ಟ್ ಒಂಬತ್ತರ ತನಕ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಕರಾವಳಿಯಲ್ಲಿ ಜಾಸ್ತಿ ಆಗ್ತಾ ಇದೆ ಸಮುದ್ರದ ಭೋರ್ಗರೆತ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಈ ಭಾಗದಲ್ಲಿ ಗಾಳಿ ಜಾಸ್ತಿ ಅಂತ ಹೇಳ್ತಾ ಇದ್ರು ಗಾಳಿ ಜಾಸ್ತಿ ಆದಾಗಲೇ ಅಲೆಗಳ ಆರ್ಭಟ ಜಾಸ್ತಿ ಆಗುತ್ತೆ ಬೀಸುವ ಗಾಳಿ ಜೋರಾದಾಗ ಅಲೆಗಳ ಆರ್ಭಟ ಜಾಸ್ತಿ ಆಗುತ್ತೆ ಅದು ಕರಾವಳಿ ಭಾಗದಲ್ಲಿ ಅದನ್ನು ಹೊರತುಪಡಿಸಿದಂತಹ ಮೈಸೂರು ಇನ್ನು ಚಾಮರಾಜನಗರ ಅದಾದ ನಂತರ ಹಾಸನ ಚಿಕ್ಕಮಗಳೂರು ಪಕ್ಕದಲ್ಲಿರ್ತಕ್ಕಂಥ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉಡುಪಿ ಉಡುಪಿ ಮತ್ತು ಉತ್ತರ ಕನ್ನಡ ಬೆಳಗಾವಿ ಚಿಕ್ಕೋಡಿ ಧಾರವಾಡ ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಮಳೆ ಕ್ರಮೇಣವಾಗಿ ವ್ಯಾಪಿಸ್ಕೊಳ್ತಾ ಇದೆ ಮಡಿಕೇರಿ ಭಾಗದಲ್ಲಂತೂ ಕರಡಿಗುಡ್ಡ ಅಂತಕ್ಕಂಥ ಒಂದು ಗ್ರಾಮ ಸಂಪೂರ್ಣ ಮುಳುಗಡೆನೇ ಆಗಿಬಿಟ್ಟಿದೆ ಆ ಗ್ರಾಮದ ಎಲ್ಲ ಗ್ರಾಮಸ್ಥರನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡಿದ್ದಾರೆ ಶಿಫ್ಟ್ ಮಾಡಿದ್ದಾರೆ ಗ್ರಾಮಸ್ಥರೇ ಶಿಫ್ಟ್ ಮಾಡಿದ್ದಾರೆ ಇದು ಒಂದು ಕಡೆ ಮತ್ತೊಂದು ಕಡೆ ನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ ಅದು ಕಾವೇರಿ ನದಿ ಆಗಿರ್ಬೋದು ಲಕ್ಷ್ಮಣತೀರ್ಥ ಆಗಿರ್ಬೋದು ಇನ್ನು ಬೆಳಗಾವಿ ಕಡೆ ವೇದಗಂಗಾ ದೂದ್ಗಂಗಾ ಲಕ್ಷ್ಮಣತೀರ್ಥ ಎಲ್ಲ ನದಿಗಳು ಕೂಡ ತುಂಬಿ ಇದೆ ಕೆಲವು ಕಡೆ ಸಣ್ಣ ಪುಟ್ಟ ಸೇತುವೆಗಳು ಕೊಚ್ಚಿ ಹೋಗಿದೆ ಅನ್ನುವಂತಹ ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇದೆ ಇದು ನೀವು ನೋಡ್ತಾ ಇರತಕ್ಕಂಥದ್ದು ಇದು ಹುಣಸೂರು ತಾಲೂಕಿನಲ್ಲಿ ತೀರ್ಥ ನದಿ ತುಂಬಿ ಹರಿತಾ ಇರೋದ್ರಿಂದ ಒಂದು ನಾಲ್ಕೈದು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ಸೇತುವೆ ಮುಳುಗಡೆಯಾಗಿದೆ ಹಾಗಾಗಿ ಹನಗೋಡು ಸೇತುವೆ ಅಂತ ಕರೀತಾರೆ ಇದನ್ನು ನಾಲ್ಕೈದು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸ್ತಾ ಇತ್ತು ಈಗ ಅದೆಲ್ಲವೂ ಕೂಡ ಮುಳುಗಡೆಯಾಗಿರೋದ್ರಿಂದ ಸಂಪರ್ಕ ಕಡಿತವಾಗಿದೆ ಹುಣಸೂರು ತಾಲೂಕಿನಲ್ಲಿ ಕೂಡ ಜನ ಸ್ವಲ್ಪ ಆತಂಕದಲ್ಲಿದ್ದಾರೆ ಮಳೆ ಜಾಸ್ತಿ ಆಗ್ತಾ ಇದೆ ತೀರ್ಥ ನದಿ ಕೂಡ ತುಂಬಿ ಹರಿತಾ ಇದೆ ಇವೆಲ್ಲವೂ ಕೂಡ ಬೇರೆ ಬೇರೆ ಜಿಲ್ಲೆಗಳ ಸ್ಥಿತಿ ಮೈಸೂರಿನ ಪರಿಸ್ಥಿತಿ ಹೇಗಿದೆ ಏನು ಎತ್ತ ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೆ ಈಗ ಪಿ ನಾಗರಾಜ್ ಅಲ್ಲಿಂದ ಮಾಹಿತಿಯನ್ನ ಕೊಡ್ತಾರೆ ನೋಡೋಣ ಬನ್ನಿ ಕೇರಳದ ವಯನಾಡಿನಲ್ಲಿ ಭಾರಿ ಮಳೆ ಆಗ್ತಾ ಇರುವಂತಹ ಪರಿಣಾಮವಾಗಿ ಕಬಿನಿ ಜಲಾಶಯ ಭರ್ತಿಯಾಗಿದೆ ಪರಿಣಾಮವಾಗಿ ಕಬಿನಿ ಜಲಾಶಯದ ಈಗಾಗಲೇ ನಲವತ್ತರಿಂದ ಐವತ್ತು ಸಾವಿರ ಕ್ಯೂಸೆಕ್ನಷ್ಟು ನೀರನ್ನ ಹೊರಬಿಡ್ಲಾಗ್ತಾ ಇದೆ ಹೀಗಾಗಿ ಕಪಿಲಾ ನದಿ ಬೋರ್ಗರಿದು ಅರಿತಾ ಇದೆ ನೀವೀಗ ಕಾಣ್ತಾ ಇರುವಂಥ ದೃಶ್ಯಗಳೇನಿದೆ ಇದು ನಂಜನಗೂಡಿನ ಪ್ರದೇಶದ ದೃಶ್ಯಗಳು ಇದು ಕಪಿಲಾ ನದಿ ಸಂಪೂರ್ಣವಾಗಿ ತುಂಬಿ ಬೋರ್ಗರಿತಾ ಇರುವಂಥ ದೃಶ್ಯಗಳು ನೀವೀಗ ಆ ಭಾಗದಲ್ಲಿ ಕಾಣ್ತಾ ಇರುವಂಥ ಸೇತುವೆ ಬಹುತೇಕ ಇನ್ನೇನು ಜಲಾವೃತವಾಗುವಂತಹ ಹಂತದಲ್ಲೇ ಇದೆ ಇದು ನಂಜನಗೂಡ್ನ ಒಳಭಾಗದ ಸೇತುವೆ ಮತ್ತು ಜೊತೆಗೆ ನೀವೀಗ ಕಾಣ್ತಾ ಇರುವಂಥ ಈ ದೃಶ್ಯಗಳೇನಿದೆ ಇದು ಸ್ನಾನಘಟ್ಟ ಸ್ನಾನಘಟ್ಟ ಸಂಪೂರ್ಣವಾಗಿ ಭರ್ತಿಯಾಗಿದೆ ಬಹುತೇಕ ಇನ್ನೂ ಕೂಡ ಈ ನೀರಿನ ಪ್ರಮಾಣ ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ಇಲ್ಲಿದೆ ಇಲ್ಲಿರುವಂಥ ಮಂಟಪವು ಕೂಡ ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಇದೇ ರೀತಿಯಾಗಿ ಸ್ನಾನಘಟ್ಟದ ಸಮೇತವಾಗಿ ಈ ಭಾಗದಲ್ಲಿರುವಂಥ ಹಲವು ದೇವಸ್ಥಾನಗಳು ಕೂಡ ಈಗಾಗಲೇ ಜಲಾವೃತವಾಗಿದ್ದಾವೆ ಪರಿಣಾಮವಾಗಿ ಏನು ನದಿ ಪಾತ್ರದಲ್ಲಿರುವಂತಹ ಪ್ರದೇಶಗಳಲ್ಲಿರುವಂಥ ಜನರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಕೆ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗ್ತಾಯಿದೆ ಇನ್ನು ಇವತ್ತು ಮತ್ತು ನಾಳೆಯೂ ಕೂಡ ಈ ಒಂದು ನೀರಿನ ಪ್ರಮಾಣ ಹೆಚ್ಚಾಗುವಂತಹದ್ದು ಸ್ಪಷ್ಟವಾಗಿದೆ ಯಾಕೆಂದರೆ ವೈನಾಡಿನಲ್ಲಿ ಇನ್ನೂ ಕೂಡ ಭಾರಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ಕಬಿನಿ ಡ್ಯಾಮಿನ ಸುರಕ್ಷತೆಯ ದೃಷ್ಟಿಯಿಂದ ಇನ್ನೂ ಕೂಡ ಈ ಒಂದು ಒರಾರಿವನ್ನು ಹೆಚ್ಚು ಮಾಡುವಂಥದ್ದು ಸ್ಪಷ್ಟ ಹಾಗಾಗಿ ಒಂದು ವೇಳೆ ಏನಾದರೂ ಜಲಾಶಯದ ಹೊರ ಅರಿವು ಎಪ್ಪತ್ತು ಸಾವಿರ ಕ್ಯೂಸೆಕ್ಸ್ನಷ್ಟು ಏನಾದರೂ ತಲುಪಿದ್ರೆ ಖಂಡಿತವಾಗಲೂ ಕೂಡ ಇನ್ನೂ ಹಲವು ಪ್ರದೇಶಗಳು ಕೂಡ ಜಲಾವೃತವಾಗುವಂಥದ್ದು ಸ್ಪಷ್ಟ ನಾನೀಗ ನಂಜನಗೂಡಿನ ಇದೊಂದು ಭಾಗದಲ್ಲೂ ಕೂಡ ಕೆಲವು ದೇವಸ್ಥಾನಗಳು ಕೂಡ ಮುಳುಗಡೆ ಆಗಿದ್ದಾವೆ ಆ ದೃಶ್ಯಗಳನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಬರೀ ಕಪಿಲಾ ನದಿ ತುಂಬಿ ಹರಿತಾ ಕಾರಣಕ್ಕೋಸ್ಕರವಾಗಿ ಕಪಿಲಾ ನದಿಯ ಪಾತ್ರದಲ್ಲಿರುವಂತಹ ದೇವಸ್ಥಾನಗಳು ಕೂಡ ಈಗಾಗಲೇ ಮುಳುಗಡೆಯಾಗಿದ್ದಾವೆ ಇದು ನಂಜನಗೂಡಿನ ಒಳಭಾಗದಲ್ಲಿರುವಂತಹ ದೇವಸ್ಥಾನ ನಂಜನಗೂಡ್ನ ನ ಭಾಗದಲ್ಲಿರುವಂತಹ ನದಿ ಪಾತ್ರದಲ್ಲಿರುವಂತಹ ದೇವಸ್ಥಾನ ಸಂಪೂರ್ಣವಾಗಿ ಈಗಾಗಲೇ ಮುಳುಗಡೆಯಾಗಿದೆ ಅದರ ಸಭಾ ಮಂಟಪ ಇರ್ಬೋದು ಮತ್ತು ಪ್ರತಿ ಇಡೀ ಒಂದು ದೇವಸ್ಥಾನದ ಪ್ರಾಂಗಣ ಇರೋದು ಇದರ ಒಳಗಡೆ ಸಂಪೂರ್ಣವಾಗಿ ನೀರು ತುಂಬಿದೆ ಪರಶುರಾಮ ದೇವಸ್ಥಾನದ ಒಳಭಾಗಕ್ಕೆ ಸಂಪೂರ್ಣವಾಗಿ ನೀರು ಹೋಗಿದೆ ಬಹುತೇಕ ಈ ನೀರಿನ ಪ್ರಮಾಣ ಇನ್ನೂ ಕೂಡ ಹೆಚ್ಚಾಗುವಂತಹದ್ದು ಸ್ಪಷ್ಟವಾಗಿದೆ ಒಂದು ವೇಳೆ ಅಂದರೆ ಕಳೆದ ಬಾರಿಯ ಲೆಕ್ಕದಲ್ಲಿ ಹೇಳೋದಾದರೆ ಒಂದು ಸಂಪೂರ್ಣವಾಗಿ ಇಡೀ ಏನು ಶಿಖರದವರೆಗೂ ಕೂಡ ನೀರು ಬಂದಂಥ ಉದಾಹರಣೆಗಳು ಕೂಡ ಸ್ಪಷ್ಟವಾಗಿದ್ದಾವೆ ಹಾಗಾಗಿ ಈ ಬಾರಿಯೂ ಕೂಡ ಅದೇ ರೀತಿಯಾದಂತಹ ಮುನ್ಸೂಚನೆಗಳೇ ಕಾಣ್ತಾ ಇದ್ದಾವೆ ಯಾಕಂದ್ರೆ ಇನ್ನೂ ಕೂಡ ಜಲಾಶಯಕ್ಕೆ ಐವತ್ತು ಸಾವಿರ ಕ್ಯೂಸೆಸ್ಗಿಂತಲೂ ಕೂಡ ಜಾಸ್ತಿ ನೀರು ಬರ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಈ ಒಂದು ನೀರಿನ ಪ್ರಮಾಣವನ್ನು ಕೂಡ ಹೆಚ್ಚು ಮಾಡುವಂಥದ್ದು ಅನಿವಾರ್ಯವಾಗಿದೆ ಅಂತಹ ಸಂದರ್ಭದಲ್ಲಿ ಈ ಎಲ್ಲ ದೇವಸ್ಥಾನಗಳು ಅಂದರೆ ಕಪಿಲಾ ನದಿಯ ನದಿ ಪಾತ್ರದಲ್ಲಿರುವಂತಹ ಎಲ್ಲ ದೇವಸ್ಥಾನಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗುವಂಥದ್ದು ಸ್ಪಷ್ಟ ಅದರ ಜೊತೆಗೆ ನಂಜನಗೂಡಿನ ತಗ್ಗು ಪ್ರದೇಶಗಳಿಗೂ ಕೂಡ ನೀರು ನುಗ್ಗುವಂಥದ್ದು ಸ್ಪಷ್ಟವಾಗಿದೆ ಈಗಾಗಲೇ ಆ ಕಾರಣಕ್ಕೋಸ್ಕರವಾಗಿ ಅವರೆಲ್ಲರೂ ಕೂಡ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ಪ್ರಕ್ರಿಯೆಗಳು ಕೂಡ ನಡೆದಿವೆ ಒಂದು ವೇಳೆ ಒಂದು ಅಥವಾ ಎರಡು ದಿನ ಅಂದರೆ ಇವತ್ತು ನಾಳೆ ಎರಡು ದಿನಗಳ ಒಳಗೆ ಮಳೆಯ ಪ್ರಮಾಣ ತಗ್ಗದೇ ಇದ್ದರೆ ಮತ್ತೊಂದು ಬಾರಿ ನಂಜನಗೂಡು ಜಲಾವೃತವಾಗುವಂಥದ್ದಂತೂ ಸ್ಪಷ್ಟ कैमरा पर्सन कार्तिक जोते के पी नागराज पब्लिक टी मैसूर